ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಪಾರ್ಟ್ 14 14ನೇ ಒಂದು ಭಾಗವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸಾಮಾನ್ಯ ಜ್ಞಾನ. ಪ್ರೀವಿಯಸ್ ಇಯರ್ ಕೇಳಿರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನಿಮ್ಮ ಮುಂದೆ ವಿಡಿಯೋ ಮೂಲಕ ತರ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರ ಒಂದು ಬಗ್ಗೆ ಕೇಳ್ತಾ ಹೋಗ್ತಾರೆ. ಅಟ್ಲೀಸ್ಟ್ ಒಂದಾದ್ರೂ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾಗಿ ಯಾರ್ಯಾರು ಪ್ರಶ್ನೆ ಯಾರ್ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಹಾಗೆ ಅವರಿಗೆ ಯಾವ ವರ್ಷ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ. ದಯಮಾಡಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಕರ್ನಾಟಕ ರತ್ನ ಪ್ರಶಸ್ತಿಗಳು ವಿತರಿಸಲು ಪ್ರಾರಂಭವಾದ ವರ್ಷ 1992ರಿಂದ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಮೊದಲಿಗರು ಯಾರು? ಈ ಒಂದು ಮೊದಲನೆಯ ಒಂದು ಸ್ಥಾನವನ್ನ ಇಬ್ರು ಹಂಚ್ಕೊಂಡಿದ್ದಾರೆ. ಒಂದನೇದಾಗಿ ಕುವೆಂಪು, ಇವರಿಗೆ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ 1992ರಲ್ಲಿ, ಇವ್ರಿಗೂ ಕೂಡ ಅದೇ ಒಂದು ವರ್ಷದಲ್ಲಿ ಇಬ್ಬರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಪಡೆದ ಮೊದಲಿಗರು ಕ್ರಮವಾಗಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಕ್ಲಿಯರ್, ಅವರನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಎರಡನೆಯವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಎರಡನೆಯವರು ಯಾರು ಅಂತಂದ್ರೆ ಎಸ್ ನಿಜಲಿಂಗಪ್ಪರ್ ಅವರು 1999. ಅವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಹಾಗೆ ಯಾವ ವರ್ಷ ಅಂತೇಳಿ ನೆನ್ಪಿನ ಇಟ್ಕೊಂಡ್ರೆ ಸಾಕು. ಪರೀಕ್ಷೆಯಲ್ಲಿ ಯಾರು ಯಾವ ವರ್ಷ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂತ ಕೇಳಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಮೂರನೆಯವರು ಸಿ ಎನ್ ಆರ್ ರಾವ್, ಇವರು 2000 ಇಸ್ವಿಯಲ್ಲಿ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ನಾಲ್ಕನೆಯವರು ದೇವಿ ಪ್ರಸಾದ್ ಶೆಟ್ಟಿ ಅವರು, 2001ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ತೆಗೆದುಕೊಂಡಿರುತ್ತಾರೆ. ಐದನೆಯವರು ಭೀಮಸೇನ್ ಜೋಶಿ, 2005ರಲ್ಲಿ ಇವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಆರನೆಯವರು ಶಿವಕುಮಾರ ಸ್ವಾಮೀಜಿ ಅವರು ತುಮಕೂರು, 2007ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿರುತ್ತಾರೆ. ಏಳನೆಯವರು ಡಾಕ್ಟರ್ ಡಿ ಜವರೇಗೌಡರವರು, ಇವರಿಗೆ 2008ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯರು ದೊರಕಿರುತ್ತದೆ. ಎಂಟನೆಯವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಇವರಿಗೆ 2009ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರುತ್ತದೆ. ಸ್ನೇಹಿತರೆ, ನೋಡಿದ್ರಲ್ವಾ, ಇಷ್ಟು ಸಾಧಕರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರುತ್ತದೆ. ಹಾಗೆ ಈ ಒಂದು ಸ್ಲೈಡ್ ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 8 ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆತಿದೆ. ಕ್ರಮಸಂಖ್ಯೆ, ಪ್ರಶಸ್ತಿ ಪಡೆದವರು ಅವರ ಹೆಸರು, ಜೊತೆಗೆ ಯಾವ ವರ್ಷ ಪಡೆದಿದ್ದಾರೆ, ಇದನ್ನು ನೀವು ಸ್ಕ್ರೀನ್ಶಾಟ್ ತಕೊಂಡು ಇದನ್ನು ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ಎಕ್ಸಾಮ್ ಅಲ್ಲಿ ಯಾವ್ದಾದ್ರೂ ಕೇಳಿದ್ರೆ ಯಾರು ಯಾವ ವರ್ಷ ಪಡೆದಿದ್ದಾರೆ ಅಂತೇಳಿ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಸುಲಭವಾಗುತ್ತೆ ಅಂತ ಈ ರೀತಿ ನಾನೊಂದು ತಯಾರು ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.